ತಮ್ಮ ಆಸ್ಮಾಗೂ ಕ್ಯಾನ್ಸರ್ಗೂ ಏನು ಸಂಬಂಧ ಇಲ್ಲ. ತಿಳ್ಕೊಳ್ಳೋಷ್ಟೊತ್ತಿಗೆ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಅಲ್ಲಿ ಇರ್ತಾರೆ. ಅಬ್ನಾರ್ಮಲ್ ಸೆಲ್ಸ್ ಇರುತ್ತೆ, ಅದರಿಂದ ಟ್ಯೂಮರ್ ಆಗುತ್ತೆ, ಟ್ಯೂಮರ್ ಕಂಡಿರುತ್ತೆ. ಅದ್ರ ಕಣ್ಣು ಕಾಣುವಂಥದ್ದು ಅಂತಂದ್ರೆ ಸ್ಮೋಕಿಂಗ್ ಹ್ಯಾಬಿಟ್. ಆಸ್ತಮಾಗೂ ಏನು ಆಸ್ತಮಾಗೂ ಕ್ಯಾನ್ಸರ್ಗೂ ಏನು ಸಂಬಂಧ ಇಲ್ಲ. ಲಂಗ್ ಕ್ಯಾನ್ಸರ್ ಅಂದರೆ ಲಂಗ್ಸಲ್ಲಿ ಅಬ್ನಾರ್ಮಲ್ ಸೆಲ್ಸ್ ಇರುತ್ತೆ, ಅದರಿಂದ ಟ್ಯೂಮರ್ ಆಗುತ್ತೆ. ಅದು ಸಾಮಾನ್ಯವಾಗಿ ಪೊಲ್ಯೂಷನ್ ಡಿಪೆಂಡೆಂಟ್ ಇರುತ್ತೆ ಅಂತ ಈ ಇತ್ತೀಚೆಗೆ ನಮ್ಮ ಗಮನಕ್ಕೆ ಬಂದಿದೆ. ಹಾಗೆ ಜೆನೆಟಿಕ್ ಫ್ಯಾಮಿಲಿಲಿ ಯಾರಿಗನ್ನ ಲಂಗ್ ಕ್ಯಾನ್ಸರ್ ಇದ್ದರೆ ಬೇರೆಯವ್ರದ್ದು ಸ್ಕ್ರೀನ್ ಮಾಡ್ತಾ ಇರ್ತಾರೆ, ಯಾಕಂದರೆ ಅವ್ರಿಗೂ ಬರೋ ಚಾನ್ಸಸ್ ಇರುತ್ತೆ. ಹಾಗೆ ಬೇಸಿಕಲಿ ಲಂಗ್ ಕ್ಯಾನ್ಸರ್ಗೆ ನಾವು ನಮ್ಮ ಕಣ್ಣು ಕಾಣುವಂಥದ್ದು ಅಂತಂದರೆ ಸ್ಮೋಕಿಂಗ್ ಹ್ಯಾಬಿಟ್. ಸ್ಮೋಕಿಂಗಿಂದ ಆಲ್ಮೋಸ್ಟ್ ಕ್ಯಾನ್ಸರ್ ಬರೋವಂಥ ಚಾನ್ಸಸ್ ಆಲ್ಮೋಸ್ಟ್ 20-30 ಟೈಮ್ಸ್ ಹೆಚ್ಚಿರುತ್ತೆ. ಅಲ್ಲ ಅಂದರೆ ಹೌದು ಹೌದು 100% ಸ್ಮೋಕ್ ಮಾಡೋರಲ್ಲಿ ಆಲ್ಮೋಸ್ಟ್ 20% ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಇರುತ್ತೆ. ಹಾಗೆ ಏನು ಡ್ರಾಬ್ಯಾಕ್ ಅಂದರೆ ನಮಗೆ ಲಂಗ್ ಕ್ಯಾನ್ಸರ್ಸ್ ತಿಳ್ಕೊಳ್ಳೋಷ್ಟೊತ್ತಿಗೆ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಅಲ್ಲಿ ಇರ್ತಾರೆ. ಸ್ಟೇಜ್ ಒನ್ನಲ್ಲಿ ನಾವು ಕ್ಯಾನ್ಸರ್ನ ಹಾರ್ಡ್ಲಿ ವಿಸಿ ನಮ್ಮ ಹತ್ರ ಬಂದೇ ಇರೋದಿಲ್ಲ, ಯಾಕಂದರೆ ಅವ್ರಿಗೇನು ತೊಂದರೆ ಇರೋದಿಲ್ಲ ಆ ಟೈಮಲ್ಲಿ. ಅದರಿಂದ ಕ್ಯಾನ್ಸರ್ ಕೆಲವು ಸತಿ ಕೆಲವರು ಅದೃಷ್ಟವಂತರು ಇರ್ತಾರೆ, ಅವರು ಸ್ಟೇಜ್ ಒನ್ನಲ್ಲಿ ಬಂದಿರ್ತಾರೆ, ವೇರ್ ಕ್ಯೂರ್ ಅಂತ ನಾವು ಗಮನಿಸ್ಕೋಬೋದು. ಅದು ಬೇರೆ ಯಾವುದಕ್ಕೋ ಕಾರಣಕ್ಕೆ ಸಿ ಟಿ ಮಾಡಿರ್ತಾರೆ, ಬೇರೆ ಯಾವುದಕ್ಕೋ ಕಾರಣಕ್ಕೆ ನಾವು ಎಕ್ಸ್ರೇ ಆ ಥರದ್ದು ಮಾಡಿದಾಗ ಟ್ಯೂಮರ್ ಕಂಡಿರುತ್ತೆ, ಅದನ್ನು ಬಯಾಪ್ಸಿ ಮಾಡಿದಾಗ ನಮಗೆ ಕ್ಯಾನ್ಸರ್ ಇರೋ ಗೊತ್ತಾಗಿರುತ್ತೆ. ಸಾಮಾನ್ಯವಾಗಿ ಸ್ಟೇಜ್ ಟು ಸ್ಟೇಜ್ ತ್ರೀಲಿದೆ, ಒಳ್ಳೆಯ ಔಷಧ ಇದೆ, ಬಟ್ ಆದರೂ ಲೈಫ್ ಸ್ಪ್ಯಾನ್ ಅನ್ನೋದು ಸ್ವಲ್ಪ ನಾವು ಜಾಸ್ತಿ ಇರೋದಿಲ್ಲ ನಾವು ಲೇಟರ್ ಸ್ಟೇಜಸ್ಸಲ್ಲಿ. ಸೊ ಅದಕ್ಕೋಸ್ಕರ ಬೇಗ ಅದಕ್ಕೆ ಈಗ ಏನು ಮಾಡ್ತಾರೆ ಸ್ಮೋಕರ್ಸಲ್ಲಿ ಕಾನ್ಸೆಪ್ಟ್ ಇದೆ, ಲೋ ರೇಡಿಯೇಷನ್ ಲಂಗ್ ಸಿ ಟಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತಲೇ ಮಾಡ್ತಾರೆ. 2 ವರ್ಷಕ್ಕೊಂದ್ಸತಿ 3 ವರ್ಷಕ್ಕೊಂದ್ಸತಿ ಸಿ ಟಿ ಸ್ಕ್ಯಾನ್ ಮಾಡೋ ಪದ್ಧತಿ ಇದೆ ಈಗ. ಅದರಿಂದ ಈಗ ಮುಂಚೆ ಆದರೆ ರೇಡಿಯೇಷನ್ ಇರ್ತಾ ಇತ್ತು, ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ಕೋತಾ ಇದ್ವಿ. ಈಗ ಅದು ಲೋ ರೇಡಿಯೇಷನ್ ಸ್ಕ್ಯಾನ್ಸ್ ಇರೋದ್ರಿಂದ ಬೇಗ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬಹುದು.